1952 ಎಲೆಕ್ಷನ್ ಇಂದ ಹಿಡ್ಕೊಂಡು 1983 ಎಲೆಕ್ಷನ್ಸ್ ವರೆಗೂ ಏನಾಗಿತ್ತು ಅಂದ್ರೆ ಎಲ್ಲವೂ ಸಹ ಇವತ್ತಿಗೂ ಸಹ ಅಲ್ಲಿ ಇಂಡಿವಿಜುವಲ್ ವರ್ಸಸ್ ಮೇಲೆ ಚುನಾವಣೆ ನಡೆಯೋದು ಮಂಡ್ಯದಲ್ಲಿ. ಮಂಡ್ಯ ಅನ್ನತಕ್ಕಂತಹದ್ದು ಏನು ಅಂತಂದ್ರೆ ಪಕ್ಷ ಒಂದು ಸಿಂಬಲ್ ಅಷ್ಟೇ ಅವ್ರಿಗೆ, ಆದರೆ ಯಾರು ವ್ಯಕ್ತಿ ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾರೆ, ಯಾರು ವ್ಯಕ್ತಿ ನಮ್ಮ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಾರೆ ಅಂತಹ ವ್ಯಕ್ತಿಗೆ ಮಂಡ್ಯ ಯಾವತ್ತೂ ಸಹ, ಆವತ್ತು ಸಾವುಕಾರ ಚೆನ್ನೈನವರು ಇರಬಹುದು ಅಥವಾ ಕೆ ವಿ ಶಂಕರೇಗೌಡರು ಇರಬಹುದು ಅಥವಾ ಅನೇಕ ಜನ ಘಟಾನುಘಟಿ ನಾಯಕರುಗಳು ಬಂದು ಹೋದಂತಹ ಮಂಡ್ಯ ಕ್ಷೇತ್ರ ಅಸೆಂಬ್ಲಿನಲ್ಲೇ ಆಗಲಿ, ಅವತ್ತು 8-9 ಅಸೆಂಬ್ಲಿ ಇತ್ತು, ತದನಂತರದಲ್ಲಿ ಈಗ 7 ಅಸೆಂಬ್ಲಿ ಇದೆ, ಲೋಕಸಭೆಯಲ್ಲೂ ಅಷ್ಟೇ, ಯಾವಾಗಲೂ ಅಷ್ಟೇ, ಮಂಡ್ಯ ಹಾಕೋದು ಯಾವ ವ್ಯಕ್ತಿ ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾರೆ. ಟ್ರೆಡಿಷನಲಿ ಜೆಡಿಎಸ್ ನ ಭದ್ರಕೋಟೆ ನಿಮ್ಮ ಇತಿಹಾಸದಲ್ಲಿ ಬಿಜೆಪಿ ಪಕ್ಷದಿಂದ ಯಾವ ವರ್ಷದಿಂದ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಸರ್? ಹಾಗಾದ್ರೆ ಲೆಟ್ ಮಿ ಕಂಪ್ಲೀಟ್ ಏನಾಗಿತ್ತು ಅಂದ್ರೆ 1983 ಏನಾಗ್ತದೆ ಅಂತಂದ್ರೆ ಅಲ್ಲಿ ST ಜಯರಾಮ್ ಅಂತಕ್ಕಂತಹವರು ರೈತ ಸಂಘದಲ್ಲಿ ನಿಂತ್ಕೊಂಡು ರೈತ ಹೋರಾಟಗಾರ ಚಳುವಳಿಗಳಿಂದ ಏನಾಗ್ತದೆ ಒಂದು ಪಕ್ಷವನ್ನು ಕಟ್ಟಿ ಪಕ್ಷನ ಸದೃಢ ಮಾಡ್ತಾರೆ. ತದನಂತರದಲ್ಲಿ ಏನಾಗ್ತದೆ ಮಾದೇಗೌಡರು ಇರಬಹುದು ಅಥವಾ ಅನೇಕ ಘಟಾನುಘಟಿ ನಾಯಕರುಗಳು ಒಂದು ರೀತಿಯಲ್ಲಿ ಯಾವ ಸರ್ಕಾರಗಳು ಬರ್ತದೆ ಆ ಸರ್ಕಾರಗಳ ಒಂದು ಹೋಲೈಕೆಯಲ್ಲಿ ಎಲ್ಲರೂ ಇರ್ತಾರೆ ಮತ್ತೆ ಎಲ್ಲರೂ ಸಹ ಒಂದ್ ಕೆಲಸಗಳನ್ನ ಮಾಡ್ಕೊಂಡು ಕಾವೇರಿ ಸರ್ ನಮ್ಮ ಒಂದು ಹಿಸ್ಟ್ರಿಯಲ್ಲಿ ನೀವಿಲ್ಲ ಇಲ್ಲ ಒಂದು ಈಗ ನಿಮ್ದು ಅರಂಗೇಟ್ರಮ್ ಆಗಿದೆ, ಅದ್ರ ಬಗ್ಗೆ ಮಾತಾಡಿ. ಆ ಹಿಸ್ಟ್ರಿಯಲ್ಲಿ ಇವನ್ ಹಿಸ್ಟ್ರಿಯಲ್ಲಿ ನೀವು ಬಿಜೆಪಿ ಅವರು ಒಂದ್ ನಿಮಿಷ ರಾಧ ಮೇಡಮ್ ಅಲ್ಲ ಸರ್, ಆ ಇತಿಹಾಸದಲ್ಲಿ ನಿಮ್ದು ಏನಾದ್ರು ಭಾಗ ಇದ್ರೆ ಇತಿಹಾಸದಲ್ಲಿ ಏನಾಗಿದೆ ಅಂದ್ರೆ ಘಟಾನುಘಟಿ ನಾಯಕರುಗಳು ಯಾರ್ಯಾರು ಇದ್ದಾರೆ ಅಥವಾ ಯಾವ್ಯಾರು ಇಂಡಿವಿಜುವಲ್ ಫೇಸಸ್ ಇದ್ದಾರೆ, SM ಕೃಷ್ಣ ಅವರ ಆದಿಯಾಗಿ, ST ಜಯರಾಮ್ ಅವ್ರ ಮಗ ಅಶೋಕ್ ಜಯರಾಮ್ ಆದಿಯಾಗಿ, ಅಥವಾ ಸ್ವಾಮಿಗೌಡರ ಕಾಂಟ್ರಿಬ್ಯೂಷನ್ ಆದಿಯಾಗಿ, ಮತ್ತು ಅನೇಕ ಜನ ಈಗ ಇಂದ್ರೇಶ್ ಇರಬಹುದು ಅಥವಾ ನಮ್ಮ ಇವರು ಶ್ರೀರಂಗಪಟ್ಟಣ ಸಚ್ಚಿದಾನಂದ್ ಇರಬಹುದು, ಅಂಬರೀಶ್ ಅವರ ಕುಟುಂಬ ಇರಬಹುದು, ಇವರೆಲ್ಲರೂ ಸಹ ಬಂದಿರೋದ್ರಿಂದ ಏನಾಗಿದೆ ಒಂದು ವರ್ಚಸ್ಸು ಮತ್ತು ಒಂದು ವ್ಯಾಲ್ಯೂಡಿಷನ್ ಏನಾಗಿದೆ ಪಾರ್ಟಿಗಾಗ್ಲೇನೆ ಮೋದಿ ಅನ್ನತಕ್ಕಂತಹದು ಮನೆ ಮನೆ ತಲುಪಿದೆ. ನಾನು ಮಂಡ್ಯ ಪ್ರದೇಶದಲ್ಲಿ ಅನೇಕ ಬಾರಿ ಟೂರ್ ಮಾಡಿದ್ದೇನೆ. ಆ ಟೂರ್ ಮಾಡಿದಾಗ ಮನೆಗಳಲ್ಲಿ ಫೋಟೋ ಹಾಕೊಂಡ್ರದ್ದು ಏನು ಮೋದಿ ಇದಿತ್ತು, ಅದ್ರ ಜೊತೆಗೆ ನಾಯಕರು ಭಾವನೆಗಳಿಗೆ ಸ್ಪಂದಿಸ್ತಕ್ಕಂತಹ ನಾಯಕರು ಮೋದಿ ಅವರು ಪಾಪ ಮಂಡ್ಯ ಪ್ರಾಂತ್ಯದ ಎಲ್ಲರಿಗೂ ಭಾವನೆಗಳಿಗೆ ಸ್ಪಂದಿಸಕ್ಕೆ ಇಂಡಿವಿಜುವಲ್ ಆಗಿ ಭೇಟಿ ಮಾಡೋಕ್ಕಲ್ಲ. ಅದರಿಂದಾಗಿ ಈಗ ನಾಯಕರುಗಳು ಇದ್ದಾರೆ ನಮ್ಮಲ್ಲಿ ಭಾವನೆಗಳಿಗೆ ಸ್ಪಂದಿಸ್ತಾರೋ. ಈ ಸತಿ ಏನು ಹೇಳ್ತಾ ಇದ್ದಾರೆ ನಟರಾಜ್ ಗೌಡರು, ಇವರು ಕಾಂಗ್ರೆಸ್ನವರು ನೋಟಾಗೆ ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ಮಾತ್ರ ಮಧ್ಯದಲ್ಲಿ ಮಾತ್ರ ಅಲ್ಲಿ ಲೋಕಸಭೆ ಆಗಲಿ ವಿಧಾನಸಭೆಯಲ್ಲಾಗಲಿ ಫೈಟ್ ಇರತಕ್ಕಂಥದ್ದು. ಕನಿಷ್ಠ ಪಕ್ಷ ನಾವು 3 ಕ್ಷೇತ್ರಗಳ ಅಸೆಂಬ್ಲಿನಲ್ಲಿ ಔಟ್ ಆಫ್ 7 3 ಕ್ಷೇತ್ರಗಳಲ್ಲಿ ಖಂಡಿತವಾಗಿ ಗೆಲ್ತೀವಿ. ಇನ್ನು 4 ಕ್ಷೇತ್ರಗಳಲ್ಲಿ ನೋಡಿ ಮಂಡ್ಯ ಗ್ಯಾರಂಟಿ ಗೆಲ್ತೀವಿ, ಮದ್ದೂರು ಗ್ಯಾರಂಟಿ ಗೆಲ್ತೀವಿ. ನಮ್ಮಲ್ಲಿ 4 ಜನ 5 ಜನ ಇದ್ದಾರೆ, ಅದು ನಮ್ಮ ಪಾರ್ಲಿಮೆಂಟರಿ ಬೋರ್ಡ್ ಬರ್ತದೆ. ಈಗಾಗಲೇ ಘಟಾನುಘಟಿ ನಾಯಕರು ಐ ಡೋಂಟ್ ವಾಂಟ್ ಟು ನೇಮ್ ಎನಿ ಕ್ಯಾಂಡಿಡೇಟ್. ಸುಮಲತಾ ಮೇಡಮ್ ನಂಬರ್ 2 ಇರಬಹುದು, ಸುಮಲತಾ ಮೇಡಮ್ಗೂ ಕೊಡಬಹುದು, ಅಶೋಕ್ ಜಯರಾಮ್ ಅವರು ಕೊಡಬಹುದು, ನಮ್ಮ ಜಿಲ್ಲಾಧ್ಯಕ್ಷರಾದಂತ ಉಮೇಶ್ ಅವರು ಕೊಡಬಹುದು, ಅಥವಾ ಇನ್ನೊಬ್ಬರು ಕೊಡಬಹುದು. ಎಲ್ಲಿಂದ ನಿಲ್ತಾರೆ ಸಚ್ಚಿದಾನಂದ್ ಅವರು? ಶ್ರೀರಂಗಪಟ್ಟಣದಲ್ಲಿ ಈಗಾಗಲೇ ಅವರು ಪ್ರಚಾರ ಮಾಡ್ತಾರೆ. ಈಗ ನಾರಾಯಣಗೌಡರು ಇದಾರೆ ಕೆಆರ್ಪೇಟೆಯಲ್ಲಿ, ಆಮೇಲೆ ಇಂದ್ರೇಶ್ ಅವರು ನಮ್ಮ ಪಾವ ಮೇಲ್ಕೋಟೆ. ನಾನು ಹಂಗೆ ಲೆಟ್ ಮಿ ಕಂಪ್ಲೀಟ್ ಇಟ್ ವೆರಿ ಕ್ಲಿಯರ್ಲಿ. ನಮ್ಮಲ್ಲಿ ಏನಾಗಿದೆ ಕೆಆರ್ಪೇಟೆ ಈಗ ನಾಗಮಂಗಲ ಆದಿಯಾಗಿ ಈಗ ನಾಗಮಂಗಲ ಆದಿಯಾಗಿ ಮರವಳ್ಳಿ ಆದಿಯಾಗಿ ಐ ಡೋಂಟ್ ವಾಂಟ್ ನೇಮ್ ಎನಿ ಇಂಡಿವಿಜುವಲ್. ಸಪೋರ್ಟ್ ಯು ಸರ್ ಮಂಡ್ಯ, ಕಳೆದ ಬಾರಿಯ ಮಂಡ್ಯ ಇದು ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಳಿಸಿರುವಂತಹ ಓಟ್ ಎಷ್ಟು ಗೊತ್ತಾ ಸರ್? 32,064 ಮಂಡ್ಯದಲ್ಲಿ. ಮಂಡ್ಯ ವಿಧಾನಸಭಾ ಕಾಂಗ್ರೆಸ್ ಅವರು ಗಳಿಸಿರೋ ಓಟ್ ಎಷ್ಟು ಗೊತ್ತಾ ಸರ್? 47,813. ಸೊ ತುಂಬಾ ದೂರ ಏನಿಲ್ಲ ಬಿಜೆಪಿ ಅವರು. ಇಟ್ಸ್ ನಾಟ್ ಲೈಕ್ ಏನೋ ಠೇವಣಿ ಕಳ್ಕೊಂಡಿದ್ದಾರೆ ಅನ್ನೋ ತರದಲ್ಲಿ ಏನಿಲ್ಲ ಅವರು. ದೇ ಆರ್ ಡೂಯಿಂಗ್ ಪ್ರೆಟಿ ಗುಡ್ ಮಂಡ್ಯದಲ್ಲಿ. ಅಂಡ್ ಶ್ರೀನಿವಾಸ್ ಅವರು ಗಳಿಸಿದ್ದು 69,421. ಹಂಗ್ ನೋಡಿದ್ರೆ ಬಿಜೆಪಿ ಏನೂ ಇಲ್ಲ ಅನ್ನೋದಾದ್ರೆ 32 ಏನ್ ಕಡಿಮೆ ಏನಲ್ಲ ಸರ್, ಕಡಿಮೆ ಅಂತ ಅನ್ಸುತ್ತ ನಿಮ್ಗೆ? 32,064 ಮತಗಳು ಗುಡ್. ಸೊ ನಾವು ತೀರಾ ನೀವು ಬಿಜೆಪಿಯನ್ನ ಲೆಕ್ಕಕ್ಕಿಲ್ಲ ನೋವೇ. ನೀವೇ ಹೇಳೋ ತರ
ಕಾಂಗ್ರೆಸ್ ಮತ್ತು ಜೆಡಿಎಸ್ ನೇ ಫೈಟ್ ಆಗು ಅಂತ ಅನ್ನೋದಿದ್ರೆ ಸರ್, ಈ ವ್ಯಕ್ತಿ ಯಾರು ಮಂಜುನಾಥ ಅವ್ರ ಹೆಸರು ಎಂತದವ್ರದು, ಶಿವಣ್ಣ ಶಿವಣ್ಣ ಅವರು 32,000 ವೋಟ್ ತಗೊಂಡಿದ್ದಾರೆ ಅಂದ್ರೆ ಈಸ್ ನಾಟ್ ಪಾಪ್ಯುಲರ್ ಲೈಕ್ ಸುಮಲತಾ. ಮತ್ತು ಸುಮಲತಾ ಅವರು ಬರೋದ್ರಿಂದ ಚೇಂಜ್ ಆಗುವಂತಹ ಆ ಪೊಲಿಟಿಕಲ್ ಈಕ್ವೇಶನ್ಸ್ ಏನಿದೆ ಅದು ಆ್ಯಡ್ ಆಗುತ್ತೆ, ಅಂಬರೀಷ್ ಅವರ ಫ್ಯಾಕ್ಟರು ಆ್ಯಡ್ ಆಗುತ್ತೆ. ಸೊ 32,000 ಹೌದಿರ್ಬಹುದು, ಇಲ್ಲ ಅಂತ ಯಾಕೆ ಹೇಳೋಣ, 32,000 ಸರ್, 32,000 ಡಬಲ್ ಆಗ್ಬೋದು. ಸಿ ಮ್ಯಾಥಮೆಟಿಕಲ್ ನಿನ್ನೆ ಮಾತಾಡೋಣ ಸರ್, 32,000 ಶಿವಣ್ಣ ಅವ್ರು ಪಡ್ಕೊಂಡಿದ್ದಾರೆ ಅಂತ ಅಂದ್ರೆ, ಸಾರಿ ಶಿವಣ್ಣ ಅವರೇ ನೀವು ಮತ್ತೆ ಕಂಟೆಸ್ಟ್ ಮಾಡೋದಿದ್ರೆ, ಯಾಕೆಂದ್ರೆ ಇವ್ರು ಸುಮಲತಾ ಅವ್ರನ್ನ ತರ್ಬೇಕಂತ ಇರೋದ್ರಿಂದ ನಾನು ಹೇಳೋದು, ಸುಮಲತಾ ಅವ್ರು ಬಂದ್ರೆ ಅದು ಡಬಲ್ ಆಗಲ್ವಾ ಸರ್ ಅವ್ರ ವರ್ಚಸ್ಗೆ? ನೋಡಿ 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 ಈಗ ನೋಡಿ, ಸುಮಲತಾ ಕೂಡ ಅಲ್ಲಿ ಒಬ್ರು ರಾಜಕಾರಣಿ ಇವಾಗ, ಹೌದು ಆಯ್ತಾ, ಅಂಬರೀಷ್ ಅವರ ಪತ್ನಿ ನಿಜ, ಅವಾಗಿದ್ದ ಅನುಕಂಪ, ಆಮೇಲೆ ಅಂಬರೀಷ್ ಅವರದಿರ್ತಕ್ಕಂತಹ ಗೌರವ ಪ್ರೀತಿ ಎಲ್ಲಾ ಸೇರಿಕೊಂಡು ಅವ್ರಿಗೆ ಒಂದು ಅವಕಾಶ ನಡ್ಕೊಂಡಿಲ್ಲ. ಅದ್ರ ಬಗ್ಗೆ ಹೇಳ್ತಲ್ಲ, ನಾನ್ ಹೇಳ್ತಾ ಇರೋದು ಆ ಅನುಕಂಪ ಇವತ್ತು ಇರಬೇಕು, ಆ ಅನುಕಂಪ ನಾಳೆನೂ ಇರಬೇಕು. ಅವಕಾಶ ಈಗ ರಾಜಕಾರಣಿ ಒಮ್ಮೆ ಆಗಿದೆ, ಒಮ್ಮೆ ಅವಕಾಶ ನೋಡಿ, ಇಲ್ಲ ಇಲ್ಲ ರಾಜೀವ್ ಗಾಂಧಿ ಅಲ್ಲಲ್ಲ, ರಾಜೀವ್ ಗಾಂಧಿ ಅವರ ಅಸಾಸಿನೇಷನ್ ಅಲ್ಲಿ ಈ ದೇಶದಲ್ಲಿ ಅಲೆ ತೇಲಿ ಕಾಂಗ್ರೆಸ್ ಎಷ್ಟು ಸೀಟ್ ಪಡೆಯುತ್ತೆ. ಮುಂದಿನ ದಿನದಲ್ಲಿ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಅವರು ಹೆಸರು ಹೇಳ್ಕೊಂಡೇನೆ ಅವ್ರು ಬಂದ್ರು ಎಷ್ಟು ಸೀಟ್ ಬರುತ್ತೆ ಅಂತ ನಿಮಗೂ ಗೊತ್ತು. ಅನುಕಂಪ ಅನ್ನೋದು ಒಂದೇ ಒಂದು ಸಲ ಒಂದೇ ಒಂದು ಟೈಮ್ ಅಲ್ಲಿ ಮಾಡ್ಕೊಂಡು. ಪುನೀತ್ ರಾಜ್ಕುಮಾರ್, ಅಂಬರೀಷ್, ರಾಜ್ಕುಮಾರ್, ವಿಷ್ಣುವರ್ಧನ್, ಇದು ಒಂಥರ ಕೆಟಗರಿ ಸರ್, ಅದು ದಟ್ ವಿಲ್ ನಾಟ್ ರಿಪೀಟ್. ಪೊಲಿಟಿಷಿಯನ್ಸ್ಗೂ ಮತ್ತು ನಮ್ಮ ನಾವು ನೋಡುವಂತಹ ಇವ್ರನ್ನ ಸಿನಿಮಾ ತಾರೆಯರು ಅಂತ ನಾವು ಹೇಳಕ್ಕಲ್ಲ, ಇದೇ ಸ್ಟಾರ್ಸ್. ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡು ಒಂದು ವರ್ಷದ ಮೇಲೆ ಆಯ್ತು, ಹೌದಲ್ಲ ಸರ್, ಸ್ಟಿಲ್ ಜನ ಅವ್ರನ್ನ ಪೂಜೆ ಮಾಡ್ತಾರೆ. ಅಂಡ್ ಒಂದ್ ನಿಮಿಷ ಸರ್, ಪೂಜೆ ಮಾಡ್ತಾರೆ ಪ್ರತಿಯೊಂದು ಶುಭ ಸಮಾರಂಭಗಳಲ್ಲೂ ಕೂಡ. ಒಂದು ಮದುವೆಗೆ ಹೋಗ್ತೀರಾ ಅಂದ್ರು ಎಂಟ್ರೆನ್ಸ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ಹಾಕ್ತಾರೆ. ಯು ಕಾಂಟ್ ಸೇ ದಟ್ ಅಂಬರೀಷ್ ಅವರ ಬಗೆಗಿನ ಅನುಕಂಪ ಕಳೆದು ಹೋಗ್ಬಿಟ್ಟಿದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಸುಮಲತಾ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಕ್ಕೂ ನನ್ಗೆ ಇಷ್ಟ ಇಲ್ಲ. ಯಾಕೆ ಅಂತಂದರೆ ಅವರು ಅವ್ರದೇ ಆದಂತ ಒಂದು 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 ಚರಿಷ್ಮಾ ಬೆಳೆಸ್ಕೊಂಡಿದ್ದಾರೆ. ಇಲ್ಲದೆ ಇದ್ರೆ ಅವ್ರು ಇವತ್ತು ಮಾತಾಡುವಂತ ಪ್ರತಿಯೊಂದು ಮಾತು ನೋಡಿ ಏನ್ ಮಾತಾಡ್ಬಿಡ್ತಾರ ಸುಮಲತಾ ಅವರು ಅಂತ ನಾನು ಅನ್ಕೊಂಡಿದ್ದೆ. ಆ ಭಾಷೆಯ ಮೇಲೆ ಹಿಡಿತ, ಆ ಪದ ಬಳಕೆ ಮತ್ತು ತನ್ನ ತಮ್ಮ ವಿಷಯ ಮಂಡನೆ, ಬಂದವರೇ ನನಗೆ ನಮ್ಮ ಇದು ಜನ ಹೇಳ್ತಾ ಇದಾರೆ ಹಂಗ ಹೇಳ್ತಿದಾರೆ, ನೀವ್ ಹೇಳ್ತಿರಲ್ಲ ಟಿಪಿಕಲ್ ರಾಜಕಾರಣಿಗಳು, ಜನರ ಒತ್ತಾಸೆ ಬಹಳ ಇದೆ, ಜನರ ಅಭಿಪ್ರಾಯ ಸಂಗ್ರಹ ಮಾಡ್ಬಿಟ್ಟಿದ್ದಾರೆ. ಜೆಡಿಎಸ್ ನ ಟಾರ್ಗೆಟ್ ಮಾಡಿದ್ರೆ ಸಿದ್ದರಾಮಯ್ಯನವರು ಒಂದು ಅಷ್ಟು ಹಿಂದೆ ಏನಾದ್ರು ಹೆಲ್ಪ್ ಮಾಡಿ ರೈತ ಸಂಘನ ಹಾಕಿ ಬಿಜೆಪಿ, ನಾನ್ ಕಾಂಗ್ರೆಸ್ ಬಗ್ಗೆ ಹೇಳಲ್ಲ, ಸಿದ್ದರಾಮಯ್ಯನವರು ಇಂಥ ಪ್ರಯೋಗದಲ್ಲಿ ನಿಸ್ಸೀಮರು, ಇಂಥ ಪ್ರಯೋಗದಲ್ಲಿ ಕಳೆದ ಎಂಪಿನಲ್ಲೂ ಸಿದ್ದರಾಮಯ್ಯ ನಿಸ್ಸೀಮ್ರೆ, ನಾನ್ ಕಾಂಗ್ರೆಸ್ ಪಕ್ಷ ನಮಗೆ ಮೋಸ.